ಗೃಹ ಸಚಿವರು ಮನವಿ ಮಾಡಿಕೊಂಡಿದ್ದಾರೆ ಸಾರ್ವಜನಿಕರಲ್ಲಿ ರಸ್ತೆಗೆ ಬರುವವರ ಮೇಲೆ ಲಾಠಿ ಬೀಸೋದನ್ನ ನಿಲ್ಲಿಸಿದ್ದೇವೆ ಮಾರುಕಟ್ಟೆ ಪ್ರದೇಶಗಳಲ್ಲಿ ಜನಜಂಗುಳಿ ನಿಯಂತ್ರಣ ಮಾಡುವಂತದ್ದು ಸವಾಲಾಗಿ ಪರಿಣಮಿಸಿದೆ ಜನರನ್ನ ನಿಯಂತ್ರಣ ಮಾಡೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಸಹಕಾರವನ್ನ ಪಡೆದು ಜನರನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ನಾವೀಗ ಮಾಡೋಕೆ ಮುಂದಾಗ್ತಿದ್ದೀವಿ ಇದಕ್ಕಾಗಿ ಜನರು ಕೂಡ ಸಹಕಾರ ಕೊಡಬೇಕು ಅಂತ ಗೃಹ ಸಚಿವರು ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ರಸ್ತೆಗೆ ಬರುವವರ ಸಂಖ್ಯೆ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಎಂದಿನಂತೆ ಮಾರುಕಟ್ಟೆ ಪ್ರದೇಶಗಳಲ್ಲಿ ಜನಜಂಗುಳಿ ಕಂಡುಬರ್ತಾ ಇದೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಕೂಡ ಖರೀದಿ ಮಾಡೋದರಲ್ಲಿ ಜನ ಬಿಜಿ ಆಗಿರ್ತಾರೆ 10 ಗಂಟೆ ಆದರೂ ಕೂಡ ಮನೆ ತಲುಪಿರೋದಿಲ್ಲ ಹೀಗಾಗಿ ಇಲ್ಲೊಂದು ಕಡೆ ಜನರನ್ನ ಕಂಟ್ರೋಲ್ ಮಾಡೋದು ಅದರಲ್ಲೂ ಪ್ರಮುಖವಾಗಿ ಮಾರುಕಟ್ಟೆ ಹತ್ತಿರವಿರುವಂತ ಪ್ರದೇಶಗಳಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಪೊಲೀಸರಿಗೆ ಹೀಗಾಗಿ ಸ್ಥಳೀಯ ಒಂದು ಪೊಲೀಸರ ಸ್ಥಳೀಯ ಸಂಸ್ಥೆಗಳ ಸಹಕಾರ ಬೇಕಾಗಿದೆ ಅದನ್ನ ಬಳಸಿಕೊಂಡು ಇಲ್ಲಿ ಜನರನ್ನ ನಿಯಂತ್ರಣ ಮಾಡುವಂತ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕು ಸಾರ್ವಜನಿಕರ ಸಹಕಾರ ಇಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಕೋವಿಡ್ ಅನ್ನು ನಿಯಂತ್ರಣ ಮಾಡೋದಕ್ಕೆ ಇಲ್ಲಿ ಅಸಾಧ್ಯ ಹೀಗಾಗಿ ಮನವಿ ಮಾಡಿಕೊಂಡಿದ್ದಾರೆ ಗೃಹ ಸಚಿವರು ಜನರು ಕೂಡ ಸಹಕಾರವನ್ನ ಕೊಡಬೇಕು ಆದಷ್ಟು ನಿಮ್ಮ ಓಡಾಟವನ್ನ ಕಡಿಮೆ ಮಾಡಿ ಅನ್ನುವಂತದ್ದೇ ಪ್ರತಿದಿನದ ಮನವಿ ರಾಜ್ಯ ಸರ್ಕಾರದ ಮನವಿ ನಮ್ಮ ಮನವಿ ಕೂಡ ಅದೇ ಆಗಿದೆ केवल मार्केट प्लेस स्वल समस्या स्थीय म्युनिसपालिटी स्थीय संस्थे मुख्यस्थ ना सूचन को जन वे सेरद नोड़े बेरे बेरे अल्टरनेट अरेंजमेंट मतलब नम पोलिस संपूर्ण सहकार जनू कहकार केवल मार्केट प्लेस स्वल समस्या स्थीय म्युनिसपालिटी स्थीय संस्थे मुख्यस्थ ना सूचन को जन वे सेरद नोड़े बेरे बेरे अल्टरनेट अरेंजमेंट मतलब ಜನರ ಮೇಲೆ ಲಾಠಿ ಬೀಸೋದನ್ನ ನಿಲ್ಲಿಸಿದ್ದೇವೆ ರಸ್ತೆಗೆ ಬರುವವರ ಮೇಲೆ ಲಾಠಿ ಬೀಸೋದನ್ನ ಸದ್ಯದ ಮಟ್ಟಿಗೆ ಇಲ್ಲಿ ನಿಲ್ಲಿಸಬೇಕಾಗಿದೆ ಹಾಗಾಗಿ ಅದನ್ನ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಮಾಡಬೇಕಾಗಿದೆ ಸೋ ಆ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಹಾಗಾಗಿ ಜನರು ಕೂಡ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮನವಿ ಮಾಡಿಕೊಂಡಿದ್ದಾರೆ ಎಸ್ ನೆನ್ನೆ ನಾವು ಗಮನಿಸಿದಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾಠಿ ಬೀಸಲಾಗಿದೆ ಬಹಳ ಜಿಲ್ಲೆಗಳಲ್ಲೂ ಕೂಡ ಈ ದೃಶ್ಯಗಳು ಕಂಡುಬಂದಿದೆ ಇಲ್ಲ ಒಂದಕಡೆ ಅಮಾಯಕರ ಮೇಲೂ ಕೂಡ ಲಾಠಿ ಪ್ರಹಾರ ಆಗಿದೆ ಹೀಗಾಗಿ ಜನರು ಕೂಡ ಆಕ್ರೋಶಗೊಂಡಿದ್ದಾರೆ ಪೊಲೀಸರ ವರ್ತನೆಗೆ ಇದನ್ನ ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸ್ ಇಲಾಖೆ ಕೂಡ ಈಗ ಸೂಚನೆ ಕೊಟ್ಟಿದೆ